170 ಮಕ್ಕಳು ಶಾಲೆಗೆ ಡೈಲಿ ಓದೋಕ್ಕೆ ಬರ್ತವೆ ಸರ್. ಅದರಲ್ಲಿ ನಮಗೆ ಚೆನ್ನಾಗಿ ಒಂದು ಬಿಲ್ಡಿಂಗು ವ್ಯವಸ್ಥೆ ಒಂದೂ ಚೆನ್ನಾಗಿಲ್ಲ ಸರ್. ಇವಾಗ ಆಲ್ರೆಡಿ 4 ಬಿಲ್ಡಿಂಗ್ ಇದೆ, ಆ 4 ಬಿಲ್ಡಿಂಗ್ಲು ಒಂದು ಕೂಡ ಮೇಲ್ಛಾವಣಿ ಚೆನ್ನಾಗಿಲ್ಲ. ಆ ಕಟ್ಟಡ ಯಾವ ಸಮಯಕ್ಕೆ ಬೀಳ್ತದೆ ಅಂತ ನಮಗೆ ಭಯ ಆಗುತ್ತೆ. ಮಕ್ಕಳು ಕುಂತ್ಕೊಳ್ಳೋಕೆ ಅವರೇ ಒಂದು ಸ್ವಲ್ಪ ಧೈರ್ಯ. ಇನ್ನೊಂದು ಏನಾಗಿದೆ ಸರ್ ಅಂತ, ಸಂಪೂರ್ಣವಾಗಿ ಒಂದು ಟಾಯ್ಲೆಟ್ ರೂಮ್ ಇಲ್ಲ ಸರ್. ಎಲ್ಲ ಮಕ್ಕಳು ಹೊರಗಡೆ ಹೋಗ್ಬೇಕು, ಎಲ್ಲವೇ ಅಲ್ಲಿ ಹೋದರೆ ಭಯ, ಸೆತ್ತಾಗಿತ್ತು ಏನಾಗುತ್ತೆ ಮಕ್ಕಳಿಗೆ ಗೊತ್ತಿಲ್ಲ. ನಾವು ಸುಮಾರು ಬಾರಿ ಡಿ ಓ ಆಫೀಸ್ ಅವ್ರಿಗೆ ನಾವು ಹೇಳಿದ್ದೀವಿ, ಗಮನಕ್ಕೆ ತಂದಿದ್ದೀವಿ. ಅವರು ಇವಾಗ ಇನ್ನೇನು ಇನ್ನೊಂದು ದಿನದಲ್ಲಿ ಬಿಲ್ಡಿಂಗ್ ಹಾಕ್ಸ್ಕೊಡ್ತೀವಿ ಅಂತ ಇನ್ನೂ ಒಂದು 5 ವರ್ಷ ನಿಂತು ಹಂಗೆ ಹೇಳ್ಕೊಂಡು ಬರ್ತಾರೆ. ಏನು ನಮ್ಮ ಸ್ಕೂಲ್ಗೆ ಒಂದು ಸ್ವಲ್ಪನೂ ಸೌಲಭ್ಯ ಇಲ್ಲ. ಏನಾಗಿದೆ ಅಂದರೆ, ನಮಗೆ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂತಂದರೆ ಬಿಲ್ಡಿಂಗ್ ಬೇಕು. ಬಿಲ್ಡಿಂಗ್ ಸಮಸ್ಯೆ ಒಂದಿಲ್ಲ, ಯಾವ ಟೈಮು ಮಕ್ಕಳು ಪ್ರಾಣ ಅಪಾಯ ಆಗ್ತದೆ ಅಂತ ಗೊತ್ತಿಲ್ಲ. ಇದಕ್ಕೆ ಏನೇ ಹೊಣೆ ಕಾರಣಗಾರ ಆದರೂ ಇಲ್ಲಿ ಸಿಬ್ಬಂದಿಗಳು ಮತ್ತು ಬಿ ಓ ಅವರೇ ಕಾರಣ ಅಂತಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.